ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಲಂಚಾವತಾರ ತಾಂಡವವಾಡುತ್ತಿದೆ. ಬಂದಿಖಾನೆ ನಿವಾಸಿಗಳನ್ನು ನೋಡಲು ಬಂದವರಿಗೆ ಅವರಿಂದ ಹಣ ಬೇಕ್ತಿದ್ದಾರೆ ಜೈಲರ್. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಲಂಚಾವತಾರ ತಾಂಡವವಾಡುತ್ತಿದೆ. ಬಂದಿಖಾನೆ ನಿವಾಸಿಗಳನ್ನು ನೋಡಲು ಬಂದವರಿಂದ ಜೈಲರ್ ಹಣ ಬೇಕ್ತಿದ್ದಾನೆ. ಡಿಸಿ ಸೇರಿದಂತೆ ಹಲವರಿಗೆ ದೂರು ಬರೆದಿದ್ದಾರೆ ಬಂದಿಖಾನೆ ನಿವಾಸಿಗಳು. ನಾಲ್ಕೈದು ಪುಟಗಳಲ್ಲಿ ಬಂದಿಖಾನೆ ಸಮಸ್ಯೆಗಳ ವಿಸ್ತೃತ ವಿವರಣೆಯನ್ನ ಕೊಟ್ಟಿದ್ದಾರೆ. ಸುಮಾರು 40 ಕ್ಕೂ ಹೆಚ್ಚು ಬಂದಿಖಾನೆ ನಿವಾಸಿಗಳಿಂದ ಈ ದೂರು ನೀಡಲಾಗಿದೆ. ಸಂಬಂಧಿಕರ ಬಳಿ ಹಣ ಬೇಕ್ತಿದ್ದಾರೆ ಜೈಲಿನ ಸಿಬ್ಬಂದಿ. ತುಮಕೂರು ತಾಲೂಕಿನ ಊರುಕೆರೆ ಬಳಿ ಇರುವಂತಹ ಜಿಲ್ಲಾ ಕಾರಾಗೃಹದಲ್ಲಿ ಈ ರೀತಿ ಘಟನೆ ನಡೆಯತಾ ಇದೆ. ಕಳಪೆ ಗುಣಮಟ್ಟದ ಆಹಾರ ಜೈಲಿನ ಆಕ್ರಮಗಳನ್ನು ಆರೋಪಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಪ್ರತ್ಯೇಕವಾಗಿ ಬಂದಿಖಾನೆ ನಿವಾಸಿಗಳಿಂದ ದೂರು ನೀಡಿ ಪ್ರತಿಭಟನೆ ಮಾಡಲಾಗಿದೆ. ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿದೆ. ಬಂದಿಖಾನೆ ನಿವಾಸಿಗಳಿಂದ ಕಳೆದ ವಾರ ಪ್ರತಿಭಟನೆಯ ಕಾವು ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನೂರುನ್ನೀಸಾ ಭೇಟಿ ನೀಡಿದ್ರು. ಬಂದಿಖಾನೆಗೆ ಹಿರಿಯ ಅಧಿಕಾರಿಗಳು ಯಾರೇ ಬಂದರೂ ಕೂಡ ದೂರು ನೀಡದಂತೆ ಅವರು ತಾಕೀತು ಮಾಡಿದರು. ತುಮಕೂರು ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಶಾಂತಶ್ರೀ, ಜೈಲರ್ ಅಧೀಕ್ಷಕಿ ಶಾಂತಶ್ರೀ ವಿರುದ್ಧ ಬಂದಿಖಾನೆ ನಿವಾಸಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಇಲ್ಲಿ ನಡೆಯುವಂತಹ ಅಕ್ರಮಗಳು, ಲಂಚಾವತಾರಗಳು ಅಥವಾ ಅವರಿಗೆ ನೀಡ್ತಾ ಇದ್ದಂತಹ ಊಟ ಏನಿತ್ತು ಅದು ಕಳಪೆ ಗುಣಮಟ್ಟದ್ದು, ಇದು ಯಾವುದನ್ನು ಕೂಡ ನೀವು ಹೇಳಬಾರದು, ಜೈಲಾಧಿಕಾರಿಗಳಿಗೆ ಹೇಳಬಾರದು ಅಂತ ಜೈಲರ್ ಅಧೀಕ್ಷಕಿ ಶಾಂತಶ್ರೀ ಬಂದು ತಾಕೀತು ಮಾಡಿ ಹೋಗಿದ್ದಾರೆ ಅನ್ನುವಂಥದ್ದು ಅವರ ಒಂದು ಆರೋಪ. ಹಾಗಾಗಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಬಂದಿಖಾನೆ ನಿವಾಸಿಗಳು. ಮೀಟಿಂಗ್ ಐತೆ ಅಂತ ಪೊಲೀಸ್ ಬಿಡ್ತಾ ಇಲ್ಲ, ನಿನ್ನೆ ಬಂದವರು ಕಾಯ್ತವ್ರೆ. ನಿಮ್ಮ ಹುಡುಗರು ಊಟ ಮಾಡಿಲ್ಲ? ಊಟ ಮಾಡ ಹೆಂಗ್ ಕೇಳಕ್ ಒಳಕ್ ಹೋಗಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇಲ್ಲಿ ಯಾರು ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಿಲ್ಲ? ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಗೊತ್ತಾಯ್ತು ಈಗ ನಿಮ್ ಹುಡುಗ ಬಗ್ಗೆ ಹೇಳ್ರಿ ನಮ್ಮನ್ನೇ. ಇಲ್ಲ 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 ಹೇಳ್ರಿ ಅಂದಾಗ ಏನು ಹೇಳೋದಕ್ಕೇನು? ಇನ್ನು ನೀವು ಇನ್ಫಾರ್ಮೇಶನ್ ಹೇಳೋ ಕ್ಲೀನಾಗಿ ಹೇಳ್ಬೇಕು. ಗಾಳಿ ಗುಂಡು ಹಚ್ಚಿದ್ರೆ ಈಗ ನಿಮ್ಮ ಹುಡುಗರು ಫೋನ್ ಮಾಡಿ ಇಲ್ಲಿ ಇಲ್ಲಿ ಇಷ್ಟೊಂದು ಜನ ಇದ್ರೆ ಇವ್ರಿಗೆ ಎಲ್ಲ ಹೇಳಿದ್ರು ಯಾರು ರಾತ್ರಿ ಜೈಲರ್ ಹೊಡೆದವ್ರೆ ಯಾರು ಯಾರಂಪ ನಮ್ಗೆ ಅವ್ರ ಹೆಸರು ಗೊತ್ತಾ? ನಮ್ಗೇನು ಬೇಕಿಲ್ಲ ಸರ್, ನಮ್ಮ ಹುಡುಗರನ್ನ ಈಚೆಗೆ ಕರ್ಕೊಂಬ ತೋರಿಸ್ತೀವಿ ಅಷ್ಟೇ. ಬೇಕಾದ್ರೆ ಯಾಕೆ ಸರ್ ಮೇಡಮ್ ನಿಮ್ಮ ಹುಡುಗರು? ನಿಮ್ಮ ಹುಡುಗರು ಯಾಕೆ? ನಮ್ಮ ಹುಡುಗರು ಒಂದು ಟೂ ವೀಲರ್ ಇದ್ರು ಮುಂದೇನು ಬಿಟ್ರೆ ಇನ್ನೊಬ್ಬ ಇರೋನು ಬಂದು ಅದೇ ಮೇಡಮ್ ಮದುವೆ ಏಜ್ ಆಗಿರ್ಲಿಲ್ಲ ಅದ್ರ ಮೇಲೆ ಬಂದ ಒಬ್ಬ ಅದ್ರ ಮೇಲೆ ಬರೋದು ಒಬ್ಬ ಬೈಕ್ ಕಳ್ತನ ಮಾಡೋನು ಇನ್ನೊಬ್ಬ ಏನು ನಿಮ್ಮ ಹುಡುಗರ ಹೆಸರು? ರಘುಕುಮಾರ್ ಅಂತ ಒಬ್ಬ, ರಾಮಕೃಷ್ಣ ಅಂತ ಒಬ್ಬ. ಯಾವರು? ನಮ್ಮದು ಶಿರತಲಕ್ಕೆ. ಶಿರತಲಕ್ಕಲ್ಲಿ ಯಾವರು? ಕಳಂದ್ರು ಕಳಂದಲ್ಲ. ಇವರು ಜೈಲು ಪಾಲಾಗಿರುವಂತಹ ಅವರ ಸಂಬಂಧಿಕರನ್ನ ನೋಡೋಕೆ ಹೋಗುವವರು. ಇವರಿಂದ ಹಣವನ್ನ ಪೀಕ್ತಾ ಇದ್ರು ಅಂತ ಅವರು ಹೇಳೋಕ್ಕೂ ಕೂಡ ಅವರ ಹೆಸರನ್ನ ಹೇಳೋದಕ್ಕೆ ಭಯ ಪಡ್ತಿದ್ದಾರೆ. ಅಲ್ಲಿ ಏನು ನಡೀತಾ ಇದೆ ಒಟ್ಟಿನಲ್ಲಿ, ಅಕ್ರಮಗಳು ನಡೀತಾ ಇರೋದಂತೂ ಅವರ ಮಾತಿಂದ ಗೊತ್ತಾಗ್ತಾ ಇದೆ. ಹಣ ಪೀಕ್ತಾರೆ ಒಟ್ಟಿನಲ್ಲಿ. ನಮ್ಮ ಸಂಬಂಧಿಕರು ಯಾರು ಒಳಗಿದ್ದಾರೆ ಅವ್ರು ಹೊರಗೆ ಬಂದರೆ ಸಾಕು, ಅಲ್ಲಿ ಏನೇ ಆಗಲಿ ನಾವು ಅದನ್ನು ಹೇಳೋಕ್ಕಾಗಲ್ಲ ಅಂತ ಅವರು ಸ್ವಲ್ಪ ಭಯದಿಂದಲೇ ಮಾಹಿತಿಯನ್ನು ನೀಡ್ತಿದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ರು. ಅಲ್ಲಿ ಊಟ ಕಳಪೆ ಗುಣಮಟ್ಟದ ಆಹಾರವನ್ನು ನೀಡಲಾಗುತ್ತೆ, ಜೊತೆಗೆ ಇಲ್ಲಿ ಏನೇ ನಡೆದರೂ ಕೂಡ ಹೊರಗೆ ಹೇಳಬಾರ್ದು, ಅಂದರೆ ಅವರ ಮನೆಯವರಿಗೆ ಹೇಳಬಾರ್ದು. ಅವ್ರ ಮನೆಯವರು ಹೋಗಿ ಬೇರೆಯವರಿಗೆ ಮಾಹಿತಿಯನ್ನು ನೀಡ್ತಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ನೀಡುವಂಥದ್ದು, ತಾಕೀತು ಮಾಡುವಂಥದ್ದು, ಇದು ಜೈಲು ಅಧೀಕ್ಷಕಿ ಮಾಡ್ತಾ ಇರುವಂತಹ ಕೆಲಸ. ಇನ್ನು ಲಂಚವನ್ನು ಕೇಳ್ತಾರೆ ಅನ್ನುವಂಥದ್ದು ಕೂಡ ಅವರು ಆರೋಪ ಮಾಡಿದ್ದಾರೆ.
ತಮ್ಮ ಸಂಬಂಧಿಕರು ಜೈಲು ಪಾಲಾಗಿದ್ದವರನ್ನ ನೋಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಅವರಿಗೆ ಲಂಚವನ್ನ ಕೇಳ್ತಾರೆ ಅನ್ನುವಂತದ್ದು ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತ ಆರೋಪ ಹಾಗಾಗಿ ಡಿಸಿ ಸೇರಿದಂತೆ ಹಲವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಬಂಧಿಕಾನೆ ನಿವಾಸಿಗಳು ಪತ್ರವನ್ನ ಬರೆದಿದ್ದಾರೆ ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ನಮಗೆ ಇಲ್ಲಿ ಕಳಪೆ ಗುಣಮಟ್ಟದ ಆಹಾರವನ್ನ ನೀಡ್ತಾ ಇದ್ದಾರೆ ಜೊತೆಗೆ ನಮ್ಮನ್ನ ನೋಡೋದಕ್ಕೆ ಬಂದಂತ ಸಂಬಂಧಿಕರಿಂದ ಮನೆಯವರಿಂದ ದುಡ್ಡು ಕೇಳ್ತಿದ್ದಾರೆ ಲಂಚ ಕೇಳ್ತಿದ್ದಾರೆ ಜೊತೆಗೆ ಆ ಲಂಚ ತಗೋತಾ ಇರುವಂತ ಕೊಡ್ತಾ ಇರುವಂತ ಒಂದು ದೃಶ್ಯ ಕೂಡ ಅಲ್ಲಿ ಸೆರೆಯಾಗಿರುವುದು ಗಮನಿಸಬಹುದು ಜೈಲು ಅಧಿಕಾರಿಗಳು ಲಂಚ ಪಡಿತಾ ಇರುವಂತ ದೃಶ್ಯ ಕೂಡ ಇದೆ ಈ ಬಗ್ಗೆ ಈಗಷ್ಟೇ ಅಲ್ಲಿ ಒಬ್ಬರು ಮಾತನಾಡ್ತಾ ಇದ್ದರು ಅವರು ತಮ್ಮ ಸಂಬಂಧಿಕರನ್ನ ನೋಡೋಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಜೈಲು ಅಧಿಕಾರಿಗಳು ಯಾವ ರೀತಿ ನಡೆದುಕೊಂಡ್ರು ಅನ್ನೋದನ್ನ ಅಲ್ಲಿ ವಿವರಿಸಿ ಹೇಳ್ತಾ ಇದ್ದರು ಅವರ ಹೆಸರನ್ನ ಹೇಳೋದಕ್ಕೂ ಕೂಡ ಅವರು ಭಯಪಡುವಂತ ಸ್ಥಿತಿಯಲ್ಲಿದೆ ಅಂದ್ರೆ ಒಟ್ಟಿನಲ್ಲಿ ನಾವೇನಾದರೂ ಇಲ್ಲಿ ಮಾಹಿತಿ ಕೊಟ್ರೆ ಅಲ್ಲಿ ಒಳಗಿರುವಂತ ನಮ್ಮ ಸಂಬಂಧಿಕರಿಗೆ ಏನಾದರೂ ತೊಂದರೆ ಆಗಬಹುದು ಆ ಉದ್ದೇಶದಿಂದ ಅವರು ಹೆಸರು ಹೇಳೋದಕ್ಕೆ ಭಯಪಡ್ತಾ ಇದ್ದರು ಒಟ್ಟಿನಲ್ಲಿ ಅಲ್ಲಿ ಸಮಸ್ಯೆ ಆಗ್ತಾ ಇರುವುದಂತೂ ನಿಜ ಈ ಬಗ್ಗೆ ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೇಮಂತ್ ಜೈಲಿನಲ್ಲಿ ನಡೆಯತಾ ಇರುವಂತ ಅಕ್ರಮಗಳು ಇದು ಈ ಹಿಂದೆ ಕೂಡ ಸಾಕಷ್ಟು ಗಮನಿಸಿದ್ವಿ ಈಗ ಇದೇ ರೀತಿಯ ಒಂದು ಪ್ರಕರಣ ಅಲ್ಲಿ ಸಂಬಂಧಿಕರನ್ನ ನೋಡೋಕೆ ಬಂದವರಿಂದ ಲಂಚ ಕೇಳ್ತಾರೆ ಅವರು ಅಂತಂದ್ರೆ ಬಹಳ ದುರಾದೃಷ್ಟ ಇದು ಏನು ಹೆಚ್ಚಿನ ಡೀಟೇಲ್ಸ್ ಏನು ಸಿಗುತ್ತೆ ಈ ವಿಚಾರದಲ್ಲಿ ಸಂಬಂಧಪಟ್ಟವರಿಗೆ ಏನಾದರೂ ಮಾಹಿತಿ ಗೊತ್ತಾಗಿದೆಯಾ ಏನಂತಾರೆ ಅಂತ ಅವರು ಹೇಮಂತ್ ನಡೆದಿರುವಂತ ಘಟನೆ ಇದು ಇವತ್ತಿನಿಂದ ಅಲ್ಲ ಇಂದಿನಿಂದಲೂ ಕೂಡ ಒಂದ್ ರೀತಿಯಾಗಿ ನಡ್ಕೊಂಡ್ ಬಂದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು ಏನು ಜೈಲರ್ ಆಗಿರುವಂತ ಶಾಂತೇಶ್ರೀ ಅವರಿದ್ದ ಅವರಿಗೆ ಲಂಚವನ್ನ ಕೊಟ್ಟು ಅಲ್ಲಿರೋ ಕೈದಿಗಳನ್ನ ಏನು ಸಂಬಂಧಿಕರು ಕೈದಿಗಳ ಸಂಬಂಧಿಕರು ಭೇಟಿ ಮಾಡಬೇಕು ಅನ್ನುವಂಥದ್ದು ಮತ್ತೆ ಆರಂಭದಲ್ಲಿ ಅವರಿಗೆ ಊಟ ತಿಂಡಿ ಏನಾದರೂ ಹೊರಗಡೆಯಿಂದ ಕೊಡಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಹಣವನ್ನು ನೀಡಬೇಕು ಅಂತ ಹೇಳಿ ಈಗ ಆರೋಪ ಮಾಡಿರುವಂಥದ್ದು ಮತ್ತೆ ಈ ಹಿಂದೆ ಕಳೆದ ಒಂದು ವಾರದ ಹಿಂದಷ್ಟೇ ಒಂದು ಪ್ರತಿಭಟನೆಯನ್ನ ಕೂಡ ಜೈಲಿನ ಒಳಭಾಗದಲ್ಲಿರುವಂತ ಕೈದಿಗಳು ಮಾಡಿದಂಥದ್ದು ಏನು ನಮ್ಮ ಸಂಬಂಧಿಕರು ನಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ ಅಥವಾ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅವರು ತಿಂಗಳಿಗೋ ಅಥವಾ ಎರಡು ತಿಂಗಳಿಗೋ ಒಮ್ಮೆ ಬಂದಾಗಲೂ ಕೂಡ ಹಣವನ್ನು ಪಡಿತಾರೆ ಅನ್ನೋ ಒಂದು ಆರೋಪ ಮಾಡಿದಂಥದ್ದು ಈಗ ಸದ್ಯ ಈ ಒಂದು ಆರೋಪ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿರುವಂಥದ್ದು ಈ ಒಂದು ಇಲ್ಲಿನಲ್ಲಿ ಏನು ನೂರುನ್ನೀಸ ಅವರು ಏನು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಿದ್ದಾರೆ ಕಾರ್ಯದರ್ಶಿ ಇದ್ದಾರೆ ಇವರು ಏನು ಜೈಲಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಅವಲೋಕನವನ್ನು ಮಾಡಿರುವಂಥದ್ದು ಮತ್ತೆ ಅಲ್ಲಿನ ಕೈದಿಗಳ ಬಳಿ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು ರಜನಿ ಥ್ಯಾಂಕ್ ಯು ಹೇಮಂತ್ ಮಾಹಿತಿಗೆ ಒಟ್ಟಿನಲ್ಲಿ ಈ ಹಿಂದೆ ಅಂದ್ರೆ ಈ ಘಟನೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜೈಲು ಪಾಲಾಗಿರುವವರು ಬಂಧಿಕಾನೆ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ ಡಿಸಿಗೆ ಈ ರೀತಿ ಅಕ್ರಮಗಳು ನಡೀತಾ ಇದೆ ಏನಾದರೂ ಕ್ರಮ ತಗೊಳ್ಳಿ ಈ ಜೊತೆಗೆ ನಮಗೆ ಕೊಡ್ತಾ ಇರುವಂತಹ ಆಹಾರ ಕೂಡ ಕಳಪೆ ಮಟ್ಟದ್ದು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪಿಸಿ ಒಂದು ಲೆಟರ್ ಅನ್ನು ಕೂಡ ಬರೆಯಲಾಗಿದೆ ಆದರೆ ಇದುವರೆಗೂ ಕೂಡ ಯಾರೂ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋದೇ ದುರಾದೃಷ್ಟ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ